गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परम तस्मै श्री नमः। अखण्डानन्द शिष्यसन्तापहारिणी पूर्णानन्दबोधाय श्रीसत्त्वे नमो नमः। ಆತ್ಮಬಂಧಗಳಿಗೆಲ್ಲ ಸ್ವಾಗತ ಸುಸ್ವಾಗತ. ಕಳೆದ ಸತ್ಸಂಗದಲ್ಲಿ ಗ್ರಹಣೆಗೆ ಬೇಕಾಗಿರುವಂತ ಸಾಕ್ಷಿತ್ವ ಗಮನಿಸುವಂತ ಸಾಮರ್ಥ್ಯ ಗ್ರಹಿಸುವಂತ ಕೆಲವು ಗುಣಗಳನ್ನ ವೃದ್ಧಿ ಮಾಡ್ಕೋಬೇಕು ಅಂತ ಮಾತನಾಡ್ತಾ ಇದ್ದೆ. ಸ್ವಲ್ಪ ಹೊರಗಡೆ ಸತ್ತಿ ಅವುಗಳನ್ನ ಸಿದ್ಧ ಮಾಡ್ಕೊಳ್ದೆ ಹ್ಮ್
ಮುಂದುವರಿಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸರಿ, ಅವುಗಳ ಒಂದು ಕಿರುಪರಿಚಯ ಆಯಿತು. ಬರೀ ವಿಚಾರ ಇದ್ರೂ ಆಗಲ್ಲ, ಅಥವಾ ಅನುಭವವನ್ನ ಒಂದು ತೀಕ್ಷ್ಣವಾದ ಮಂಥನಕ್ಕೊಳಪಡಿಸ್ಲಿಲ್ಲ ಅಂದ್ರೆ ಅಲ್ಲಿ ಬೇಕಾದ್ದನ್ನ ನಾವು ಗ್ರಹಿಸಿ ಅದನ್ನ ಸ್ಥಿರ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ಅದರಿಂದ ಗ್ರಹಣೆಗೆ ನೇರ ಅನುಭವನೂ ಮುಖ್ಯ ಇದೆ, ಅದರ ಜೊತೆಯಲ್ಲಿ ಅದರ ಒಂದು ವಿಚಾರ ಮಂಥನ ಅದು ಕೂಡ ಅಷ್ಟೇ ಮುಖ್ಯವಾಗಿದೆ. ಇದೆರಡನ್ನು ಜೊತೆ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು. ಕಳೆದ ಬಾರಿ ಮಾತಾಡ್ತಾ ಇದ್ವಿ ಪಾಪ ಅದು ಕೆಳಗೆ ಬಿತ್ತು ಹೇಳ್ತೀನಿ. ಆಂದೋಲನಕ್ಕೆ ಒಳಪಟ್ಟಂತ ಅಥವಾ ಆಂದೋಲನದಿಂದ ಅಪಹರಣಕ್ಕೆ ಒಳಗಿರತಂತ ಜೀವಿ ಯಾವುದನ್ನು ಆಲಿಸುವಂತ ಒಂದು ಸಾಮರ್ಥ್ಯನ ಕಳ್ಕೊತಾನೆ, ಅದರಿಂದ ವಂಚಿತನಾಗ್ತಾನೆ. ಏನಾಗಿದೆ ಅನ್ನೋ ಪ್ರಜ್ಞೆನೆ ಹೇಳ್ತೀರಾ? ಆ ಗುಣವೇ ತಾನಾಗಿ ಅದರ ಒಂದು ಪ್ರಭಾವಕ್ಕೊಳಗಾಗಿ ಗ್ರಹಣೆ ಅಂತಕ್ಕಂಥದ್ದು ಶೂನ್ಯವಾಗುತ್ತದೆ. ಆದ್ರಿಂದ ಅದು ಮದಗಳಾಗಿ, ಎಂಟು ವಿಧವಾದ ಮದಗಳಾಗಿ ಅಪಹರಣ ಮಾಡಬಹುದು, ಇಂದ್ರಿಯ ವಸ್ತುಗಳಾಗಿ ಅಪಹರಣ ಮಾಡಬಹುದು, ವ್ಯಸನಗಳಾಗಿ ಅದನ್ನ ಅಪಹರಣ ಮಾಡಬಹುದು. ಷಡ್ವರ್ಗಗಳಂತ ಏನ್ ಕರಿತೀವಿ, ಹೀಗೆ ನಾನಾ ತರದ ಅಪಹರಣಕಾರರಾಗಿ ಇದನ್ನ ಅಪಹರಿಸ್ತದೆ, ಆಲಿಸುವಂತ ಗುಣನ ಸಂಪೂರ್ಣವಾಗಿ ಕಳ್ಕೊತದೆ. ಹೀಗಾಗಿ ಆವರಣ ಅಂತ ಏನ್ ಕರೆದ್ವಿ, ಅದರಿಂದ ಅಪಹರಿಸಲ್ಪಟ್ಟಿದ್ದೀವಿ ಅನ್ನೋ ಪ್ರಜ್ಞೆ ಮೊದಲು ಬಂದ್ರೆ ಬಿಡುಗಡೆ ಹೇಗೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಚಿಂತನೆ ಮಾಡ್ಬೋದು. ಆ ಬಿಡುಗಡೆಗೆ ನಾನಾ ತಂತ್ರಗಳು, ಆ ತಂತ್ರಗಳನ್ನೇ ಮಾರ್ಗಗಳು ಅಂತ ಕರೀತಾರೆ. ಒಂದೊಂದು ಜೀವಿಗೆ ಒಂದೊಂದು ಮಾರ್ಗ ಫಲಪ್ರದವಾಗಿರ್ತದೆ, ಅಂದ್ರೆ ರಿಸಲ್ಟ್ಸ್ ಕೊಡ್ತದೆ. ಅದಕ್ಕೆ
ಆದ್ರೆ ಇದೇ ಮಾರ್ಗ ಅಂತಾಗ್ಲಿ ಅಥವಾ ಇದೇ ಮಾರ್ಗದಲ್ಲಿ ಹೋಗ್ಬೇಕು ಅಂತಾಗ್ಲಿ ಇಲ್ಲ. ಯಾರ್ಯಾರಿಗೆ ಯಾವ್ಯಾವ ಮಾರ್ಗನೋ ಆ ಮಾರ್ಗಗಳು, ಯಾರ್ಯಾರಿಗೆ ಯಾವ ಜೀವಕ್ಕೆ ಏನು ಗೊತ್ತೋ ಅದು, ಹಾಗೆ ನಾನಾ ಜೀವಿಗಳಿಗೆ ನಾನಾ ತರ ಮಾರ್ಗಗಳಿರ್ತದೆ. ಅದನ್ನು ಕಂಡುಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಹಾಗಾಗಿ ಇಷ್ಟು ಮಾರ್ಗಗಳು ಉತ್ಪತ್ತಿ ಆಗಿದ್ದಾವೆ ಅಥವಾ ಅಸ್ತಿತ್ವದಲ್ಲಿ ಇದ್ದಾವೆ. ಇಲ್ಲಾಂದ್ರೆ ಯಾವುದೋ ಒಂದೇ ಒಂದು ಮಾರ್ಗದ ಮುಖ್ಯ ಕಳಿಸ್ಕೋಬಹುದಾಗಿ. ಜೀವಿಗೆ ಅಜ್ಞಾನ, ಅತೃಪ್ತಿ, ಆವರಣ ಈ ಗುಣಗಳು ಉದಯದಿಂದನೇ ಬಳುವಳಿಯಾಗಿ ಬಂದಿರ್ತವೆ. ಸರಿ, ಅದರ ಪರಿಣಾಮಗಳು ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ತವೆ. ಇವತ್ತಿನ ವಿಷಯಗಳಾಗಿ ಬರ್ತಿದ್ದೀವಿ. ಇದರಲ್ಲಿ ಮುಖ್ಯ ಜಾಸ್ತಿ ತೊಂದರೆ ಕೊಡುವಂಥದ್ದು ಸ್ವಪ್ರೇಮ ನೋವು ಅಥವಾ ಅಹಂಕಾರ ಅಂತ. ಮನ್ನಣೆ ಅಂತನೋ ಏನಾದ್ರೂ ಅದಕ್ಕೆ ಹೆಸರು ಕೊಟ್ರೆ ಅದರದ್ದು ಪ್ರಭಾವ ಬಹಳ ಜೋರಿರುತ್ತೆ. ಅದು ಆವರಣ ಗುಣದ ಮುಂದುವರೆದ ಭಾಗ ಆಗಿರೋದ್ರಿಂದ ತನ್ನನೇ ಎಲ್ಲ ಕಡೆ ಬಿತ್ತೋದಕ್ಕೆ ಪ್ರಯತ್ನ ಮಾಡುತ್ತೆ. ತನ್ನಂತೆ ಇತರರು ಇರಬೇಕು ಅಂತಕ್ಕಂತ ಒಂದೇ ಒಂದು ಚಿಂತನೆ ಇದರಲ್ಲಿ ಇದ್ದಿದ್ರೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳಿಗೆ ಒಂದು ವಿರಾಮ ಕೊಡ್ಬೋದಾಗಿತ್ತು, ಪೂರ್ಣ ವಿರಾಮ ಹಾಕ್ಬೋದಾಗಿತ್ತು. ಅದರಿಂದ ತನ್ನನ್ನು ಒಳಗೊಂಡಂತೆ ಇನ್ನು ಉಳಿದಂತೆ ಎಲ್ಲ ವಸ್ತುಗಳನ್ನು ಅವಿನಾಭಾವದಿಂದ ಬೇರೆ ಅಲ್ಲ ಅನ್ನೋ ಭಾವದಿಂದ ಮತ್ತು ಮಂದಟ್ಟು ಮಾಡಿಕೊಂಡು ಸ್ವೀಕರಿಸಿ ಅಲ್ಲಿಂದ ನಮ್ಮ ಪ್ರಯಾಣನ ಮುಂದುವರಿಸ್ಬೇಕು. ಎಲ್ಲ ವಸ್ತು ಮತ್ತು ವ್ಯಕ್ತಿಗಳನ್ನ ನಮಗೆಷ್ಟು ಆದ್ಯತೆ ಕೊಟ್ಟು ಗೌರವ ಅಥವಾ ಇದರ ಇರುವಿಕೆ ಎಷ್ಟು ಮುಖ್ಯ ಅನ್ಸುತ್ತೋ ಹಾಗೆ ಎಲ್ಲ ವಸ್ತು ವ್ಯಕ್ತಿಗಳು ಅಷ್ಟೇ ಮುಖ್ಯ ಅಂತಕ್ಕಂಥದ್ದು ಮತ್ತೆ ಅಷ್ಟೊಂದು ಗೌರವಯುತವಾಗಿ ಅದನ್ನ ಬೇರೆ ಎಲ್ಲ ಅಂತಕ್ಕಂಥ ಭಾವದಿಂದ ನೋಡುವಂತದ್ರಿಂದ ನಾವು ಪ್ರಾರಂಭ ಮಾಡ್ಬೇಕಿದೆ. ಬರ್ತಾ ಇದೆ ಆ ಸ್ವಯಂ ಕೇಂದ್ರೀಕೃತ ವ್ಯವಸ್ಥೆ ಕಡೆಗೆ ಹೆಚ್ಚೆಚ್ಚು ಆದ್ಯತೆಯನ್ನು ಕೊಟ್ಟುಕೊಂಡು ಅದನ್ನು ಪೋಷಣೆ ಮಾಡೋ ಒಂದು ಪರ್ತಲ್ಲಿ ಇದಕ್ಕೆ ಎಲ್ಲೋ ಒಂದು ಕಡೆ ತನ್ನ ಅಸ್ತಿತ್ವಕ್ಕೆ ಕುತ್ತು ಬರ್ತದನೋ ಇನ್ಸೆಕ್ಯೂರಿಟಿ ಅಂತ ಏನ್ ಕರಿತೀರ, ಅದನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತನಗೆ ತಿಳಿದೇನೋ ನಾನಾ ತರದ ಒಂದು ಗುಂಪುಗಾರಿಕೆಯನ್ನು ಮಾಡಿಕೊಂಡು ಅಥವಾ ಸುಪ್ರೇಮನ್ನು ಬೆಳೆಸ್ಕೊಂಡು ಇಲ್ಲದ ಗೊಂದಲಗಳ ಕಡೆ ಹೋಗುವಂತ ಎಲ್ಲ ಸಾಧ್ಯತೆಗಳಿರ್ತದೆ. ಅದನ್ನ ಪ್ರಾರಂಭದಲ್ಲೇ ಗುರುತಿಸ್ಕೊಂಡು ಇದೊಂದು ವಿಶ್ವ ಕುಟುಂಬ, ಇಡೀ ಸಮಷ್ಟಿಯು ಸೇರಿದ್ರೆ ಇದು ಜಗತ್ತು ಅಂತಕ್ಕಂಥದ್ರ ಒಂದು
ವಾಸ್ತವವನ್ನು ಇದಕ್ಕೆ ಮುಂದಕ್ಕೆ ಮಾಡ್ಕೊಳ್ತಾ ನಾವು ಈ ವಿದ್ಯೆಯನ್ನು ಪ್ರಾರಂಭ ಮಾಡಿಕೊಳ್ತೀವಿ. ಎಲ್ಲಾ ಈ ವಿದ್ಯೆಗಳು ಆಂದೋಲನಗಳನ್ನ ಕಡಿಮೆ ಮಾಡುವತ್ತ ಸಹಾಯ ಮಾಡುವಂಥವೇ ಆಗಿವೆ. ಹಾಗೆ ಯಾವೆಲ್ಲ ಸಹಾಯ ಮಾಡೋದಕ್ಕೆ ಪೂರಕವಾಗಿದ್ದವೋ ಅವೆಲ್ಲ ನಮ್ಮ ಮಾರ್ಗಗಳೇ. ಸೊ ಕಳೆದ ಸತ್ಸಂಗದಲ್ಲಿ ಮೋಸ್ಟ್ಲಿ ಒಂದ್ ಸತ್ಸಂಗದಲ್ಲಿ ಕೋಶಗಳ ಬಗ್ಗೆ ಮಾತಾಡ್ತೀವಿ. ಕೋಶಗಳಿಂದ ತಾನು ಬೇರೆಯಾಗಿ ಉಳಿದಾಗ ಆನಂದನೇ ತನ್ನ ಸ್ವರೂಪ ಆಗಿರುವಂಥದ್ದು ತಿಳುವಳಿಕೆಗೆ ಬರ್ತದೆ. ಇದಕ್ಕೆ ಆ ತೃಪ್ತಿ ಆನಂದನ ಇನ್ನೆಲ್ಲೋ ಬೇರೆದ್ರ ಕಡೆ ಹುಡುಕಿರೋದ್ರಿಂದ ಇಷ್ಟೆಲ್ಲ ಗೊಂದಲಗಳು ಶುರುವಾಗಿದೆ ಪಾಪ. ಇದಕ್ಕೆ ಏನೋ ಒಂದು ಅಂದ್ಕೊಂಡ್ಬಿಟ್ಟು ಅಸ್ಯೂಮ್ ಮಾಡ್ಕೊಂಡು ಅದನ್ನ ಹುಡ್ಕೋದಿಕ್ ಹೊರಟಿದೆ. ಆನಂದದ ಹುಡುಕಾಟದಲ್ಲಿದೆ. ಯಾವಾಗ ಅದರಿಂದ ಪ್ರತ್ಯೇಕವಾಗ್ತಾನೋ ಆ ಆನಂದಕ್ಕಾಗಿ ಮತ್ತೇನೋ ವಸ್ತುಗಳ ಅವಶ್ಯಕತೆ ಇಲ್ಲ, ಅವಲಂಬನೆ ಇಲ್ಲ, ನಿರಾವಲಂಬನೆಯಾಗಿ ಆನಂದವನ್ನ ಆನಂದ ಸ್ವರೂಪನಾಗೋದಿಕ್ಕೆ ಸಾಧ್ಯ. ಯಾಕೆಂದ್ರೆ ಅವನು ಇರೋದೇ ಹಾಗೆ, ಅವನ ಸ್ವರೂಪನೇ ಆನಂದ. ಮಾಡ್ಬೇಕಾಗಿರೋದೆಲ್ಲ ಈ ಆವರಣಗಳಿಂದ ತಾನು ಪ್ರತ್ಯೇಕ ಆಗ್ಬೇಕಾಗಿರೋಂಥದ್ದಿಷ್ಟೇ. ಆದ್ರಿಂದ ಹಂತ ಹಂತವಾಗಿ ಅದರಿಂದ ಹೇಗೆ ತಾನು ಬೇರೆ ಆಗ್ಬೇಕು ಅಂತಕ್ಕಂಥದ್ರ ಮಾರ್ಗೋಪಾಯಗಳನ್ನ ಅನುಷ್ಠಾನಕ್ಕೆ ತರುವಂಥದ್ದೇ ನಾವು ಅದಕ್ಕೆ ಬೇಕಾದ್ರೆ ಸಾಧನೆ ಅಂತ ಕರಿಬಹುದು. ಅದು ಒಂದು ಇದೇ ಊಟ ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬುತ್ತೆ ಅಂತಲ್ಲ, ಅದಕ್ಕೆ ನಾನಾ ಮಾರ್ಗಗಳಿದ್ದಾವೆ. ಆ ಮಾರ್ಗಗಳ ಮೇಲಿನ ಪ್ರೇಮದಿಂದ ಇದೇ ಶ್ರೇಷ್ಠ ಇದು ಕನಿಷ್ಠ ಅಂತ ಸಾಕಷ್ಟು ಪಂಥಗಳು ವ್ಯಕ್ತಿಗಳು ಅದಕ್ಕಾಗಿ ಭಿನ್ನಾಭಿಪ್ರಾಯಗಳು ವಾದ ಭೇದಗಳು ಉಂಟಾಗಿರುವಂತ ಎಷ್ಟು ಇದಾವೆ ಉದಾಹರಣೆಗೆ. ವ್ಯಕ್ತಿ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಾಗಿ ಹೇಗೆ ಮಗುಗೆ ಹಾಲಿನ ಅವಶ್ಯಕತೆ ಇದೆಯೋ, ಅದು ಬೆಳವಣಿಗೆ ಆದಾಗೆಲ್ಲ ಬೇರೆ ಬೇರೆ ತರದ ಆಹಾರದ ಅಗತ್ಯ ಇದೆಯೋ, ಹಾಗೆ ಪ್ರತಿ ವ್ಯಕ್ತಿಗೂ ಬೇರೆ ಬೇರೆ ಒಂದು ಮಾರ್ಗಗಳ ಅವಶ್ಯಕತೆ ಇರ್ತದೆ. ತನಗೊಗ್ಗದಂತ ಮಾರ್ಗನೇ ಎಲ್ಲರಿಗೂ ಅದ ಅನ್ವಯಿಸ್ಬೇಕು ಅಂತಿಲ್ಲ. ಅದರಿಂದ ಆ ವಿಚಾರವಾಗಿ ದಯಮಾಡಿ ತಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇದ್ರು ಇದು ನನಗೊಗ್ಗದಂತ ಮಾರ್ಗ ಅಂತ ಅದನ್ನ ನಿಮಗೆ ಇಟ್ಕೊಳ್ಳಿ. ನಿಮಗಾದಂತ ಮಾರ್ಗ ಇನ್ನೊಬ್ರಿಗೆ ಆಗ್ಲೇಬೇಕು ಅಂತ ಇಲ್ಲ, ಅಥವಾ ಬೇರೆಯವ್ರ ಮಾರ್ಗ ನಿಮಗೂ ಗೊತ್ತೆ ಅಂತಿಲ್ಲ. ಯಾರಾದರೂ ಜೀವಂತ ಗುರುಗಳ ಸಹಾಯದಿಂದ ತನಗೊಗ್ಗುವಂತ ಮಾರ್ಗವನ್ನು ಪಡ್ಕೊಂಡು ಎಲ್ಲಿದ್ದನ ಬೆಳವಣಿಗೆ ಅಲ್ಲಿಂದ ಮುಂದೋಗುವಂಥದ್ದು ಜಾಣತನ. ಆ ನಿಟ್ಟಿನಲ್ಲಿ ಇದುವರೆಗೂ ತಮ್ಮ ಬಳುವಳಿ ಕೊಟ್ಟಿರ್ತಕ್ಕಂತ ಎಲ್ಲ ಮಹಾತ್ಮರನ್ನು, ಮಾರ್ಗಗಳನ್ನ ಕೊಟ್ಟಿರ್ತಕ್ಕಂತ ಎಲ್ಲ ಮಹಾತ್ಮರನ್ನು ನೆನೆಸ್ಕೊಳ್ತಾ ಅವರಿಗೆ ಶಿರವಾಗಿ ವಂದಿಸ್ತಾ ಅದನ್ನ ಇನ್ನೂ ಮುಂದುವರಿಸ್ಕೊಂಡು ಬರ್ತಾ ಇರ್ತಕ್ಕಂತ
ಜೀವಂತ ಮಾರ್ಗದರ್ಶಕರು ಅಂತ ಬೇಕಾದ್ರೆ ಕರಿಬಹುದು ಅವ್ರನ್ನ. ಅದನ್ನ ತಗೊಂಬ ಯಾರ್ಯಾರು ಅದನ್ನ ಮುಂದುವರ್ಸ್ಕೊಂಡು ಮುಂದೆ ತಗೊಂಡ್ಬರ್ತಾ ಇದ್ರು ಅವರೆಲ್ಲ ಮಾರ್ಗದರ್ಶಕರೇ, ಜೀವಂತ ಮಾರ್ಗದರ್ಶಕರು. ಜೀವಂತ ಮಾರ್ಗಗಳು ಅಂದ್ರೂ ತಪ್ಪಿಲ್ಲ ಅವರು. ಅಂತ ಎಲ್ಲ ಜೀವಗಳನ್ನು ಗೌರವಿಸ್ತಾ, ಅವ್ರ ಮಾರ್ಗಗಳನ್ನ ಗೌರವಿಸ್ತಾ, ಒಳಿತು ಯಾವ ದಿಕ್ಕಿಂದಾದ್ರೂ ಬರ್ಲಿ, ಅದಕ್ಕೆ ಪ್ರವೇಶ ಮಾಡಿಕೊಡೋಕೆ, ಒಳಗಡೆ ಅದು ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಜೀವಿ. ಹಂಗೆ ಪೂರ್ವಾಗ್ರಹ ಪೀಡಿತತನವನ್ನು ಬಿಟ್ಟು ಆ ಒಳಿತು ಎಲ್ಲಾ ದಿಕ್ಕಿಂದನು ಪ್ರವೇಶಿಸ್ಲಪ್ಪ ಅಂತ ಕೇಳ್ಕೊಳ್ತಾ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ, ಹಲವಷ್ಟು ಬಾರಿ ಹೇಳ್ತಾ ಇದ್ದೆ, ಒಂದು ಸಣ್ಣದ ದೀಪ ಬೆಳಕನ್ನೇ ಇದು ಮಹತ್ತರವಾದ ಬೆಳಕು ಅನ್ಕೊಂಡಿದ್ವಿ, ಆದ್ರೆ ಇದಕ್ಕಿನ್ನ ವಿಶೇಷವಾಗಿರೋದಿದೆ ಅಂದ್ರೆ ಸೂರ್ಯನ ಬೆಳಕೆ ನಮ್ಗೆ ಕಾಣ್ಬೋದು. ಬಾವಿಯಲ್ಲಿದ್ದಂತ ಕಪ್ಪೆ ಅದರಿಂದ ಹೊರಗಡೆ ಬಂದ್ರೆ ಇಡೀ ಸಮುದ್ರವನ್ನೇ ಅನುಭವಿಸುವಂತ ಅದನ್ನ ಒಂದು ಅವಕಾಶನ ಸಿಗ್ಬೋದು. ಇದಿಷ್ಟೇ ಅಂತ ನಿರ್ಣಯ ಮಾಡ್ಕೊಳ್ತೇ, ಅದಕ್ಕೆ ಅವಕಾಶ ಕೊಡ್ಬೇಕು ಅಂತ ಎಲ್ಲರನ್ನು ಪ್ರಾರ್ಥಿಸ್ತಾರೆ. ಅಲ್ಲಲ್ಲಿ ಆಗಾಗ ಬರ್ತಕ್ಕಂತ ಬೇರೆ ಬೇರೆ ರೂಪದಲ್ಲಿ ಬರ್ತಕ್ಕಂತ ಈ ಅಷ್ಟಮದಗಳು, ವ್ಯಸನಗಳು, ಚಟುವರ್ಗಗಳು, ಇಂದ್ರಿಯಗಳ ಸೆಳೆತ, ಇದೆಲ್ಲಾದ್ರೆ ಎಚ್ಚರಿಕೆ ಇಟ್ಕೊಂಡು ಕಳೆದು ಹೋಗಿದೆ. ಮತ್ತೆ ತನ್ನಲ್ಲಿ ಗೊಂದಲ ಉಂಟು ಮಾಡಿಕೊಂಡು ಇತರರಿಗೂ ಗೊಂದಲ ಉಂಟು ಮಾಡಿದೆ. ನಮಗೆ ಬೇಕಾಗಿರತಕ್ಕಂಥದ್ದು ಏನಪ್ಪ, ಅನಿತ್ಯ ತೃಪ್ತಿ ಅಥವಾ ಆನಂದ ಅಂತ ಏನ್ ಕರೀತಾ ಇದ್ವಿ, ಅದನ್ನ ಪಡ್ಕೊಳ್ಳೋದ್ರ ಕಡೆ ಅಥವಾ ಅದನ್ನ ಅನುಭವಿಸೋದ್ರ ಕಡೆ ಆದ್ಯತೆಯನ್ನು ಕೊಡ್ತಾ ನಮ್ಮ ಪ್ರಯಾಣ ಮುಂದುವರಿಸ್ಬೇಕು. ಇದಕ್ಕೆ ಪೂರ್ವಭಾವಿ ತಯಾರಿಯಾಗಿ ಸ್ವಲ್ಪ ಈ ಅನ್ನಮಯ ಶರೀರವನ್ನ ಸಿದ್ಧ ಮಾಡ್ಕೊಳ್ಳುವಂಥದ್ದು. ಇದರ ಸಹಕಾರ ಸ್ವಲ್ಪ ಬೇಕಾಗುತ್ತೆ.
ಒಂದು ಸಣ್ಣ ಪರೀಕ್ಷೆಯನ್ನು ಮಾಡ್ಕೊಳ್ಳುವಂಥದ್ದು. ಯಾರು ನಿದ್ರೆಗೆ ತೆರಳಿದಿರೋ ನಿದ್ರೆಯಲ್ಲಿ ಮಧ್ಯದಲ್ಲಿ ಯಾರಾದರೂ ನಿಮ್ಮನ್ನು ಕರೆದ್ರೆ ಅಥವಾ ಎಚ್ಚರಿಸಿದ್ರೆ ಎದ್ದಾಗ ಈ ಕಣ್ಣುಗಳು ತೀರ ಸೆಳೆತಾ ಇಲ್ಲದೆ ನಿಚ್ಚಳವಾಗಿ ಅಂತ ಏನು ಕರಿತಿರೋ ಅಥವಾ ತಿಳಿಯಾಗಿ ಇರುವಂತ ಕಣ್ಣುಗಳಿಗೆ ಅನ್ನಮಯ್ಯನ್ನ ಮತ್ತೆ ಅದು ನೀನು ಬಹಳ ತಿದ್ದಬೇಕು ಅನ್ನೋ ಅಗತ್ಯ ಇಲ್ಲ. ಅದಾಗ್ಲಿ ಒಂದು ಸಾತ್ವಿಕ ಒಂದು ಗುಣದಲ್ಲಿದೆ ಅಂತ ಭಾವಿಸ್ಬೋದು. ಯಾರಿಗೆ ಕಣ್ಣು ಎಚ್ಚರಿಕೆ ಇದೆ, ಸ್ವಲ್ಪ ಬಿಡೋದಕ್ಕೆ ಸ್ವಲ್ಪ ಸಮಯ ತಗೋತಾ ಇದೆ ಅಂದ್ರೆ 2 ನಿಮಿಷ 1 ನಿಮಿಷಗಳ ಕಾಲ ತಗೋತಾ ಇದೆ ಅಂದ್ರೆ ಅದು ಸ್ವಲ್ಪ ರಾಜಸಿಕವಾಗಿದೆ ಅಂತ ಭಾವಿಸ್ಬೇಕು ನಮ್ಮ ಶರೀರ. ಯಾರನ್ನ ಇಲ್ಲಿ ಎಬ್ಬರಿಸ್ಲಿಕ್ಕೆ ಬಹಳ ಕಷ್ಟ ಆಗುತ್ತೋ, ಬೇರೆಯವ್ರು ಎಷ್ಟು ಕಷ್ಟಪಟ್ಟರು ಅವ್ರು ಎದ್ದೇಳಕ್ ಆಗೋದಿಲ್ವ, ಶಕ್ತಿಗಳಾಗಿ ಆ ಸೆಳೆತ ಬಹಳ ಇದೆಯೋ ಅದು ತಾಮಸಿಕ ಗುಣದಿಂದ ಬಹಳ ಪ್ರಭಾವಿತವಾಗಿದೆ ಅಂತ ಭಾವಿಸ್ಕೊಂಡು ಅದನ್ನ ನಿಧಾನವಾಗಿ ಅನಿಚ್ಚಳ ಅಂತ ಕರಿತಿರೋ, ತಿಳಿ ಅಂತ ಕರಿತಿರೋ, ಕೋಮಲತ್ವ ಅಂತ ಕರಿತಿರೋ, ಆಧ್ಯಾತ್ಮಿಕ ಭಾಷೆಯಲ್ಲಿ ಇರ್ಬೇಕಾದ್ರೆ ಸಾತ್ವಿಕತೆ, ಆ ಅನ್ಮೆಯನ್ನ ಸಾತ್ವಿಕವಾಗಿ ಮಾಡ್ತಕ್ಕಂಥದ್ದು ಮೊದಲನೆಯ ಒಂದು ಪ್ರಕ್ರಿಯೆ. ಈ 3 ಲಕ್ಷಣಗಳು ಏನಿಡುದಿ ಎಚ್ಚರನೆ ಆಗೋದಿಕ್ ಸಾಧ್ಯ ಇಲ್ಲ ಅಂತಕ್ಕಂಥವ್ರು ಎಚ್ಚರ ಆಗತ್ತೆ 1-2 ನಿಮಿಷಗಳ ಕಾಲ ಪ್ರಯತ್ನ ಬೇಕು ಸಾಧಾರಣ ಸ್ಥಿತಿ ಬರೋದಕ್ಕೆ ಅಂತಕ್ಕಂಥವ್ರು, ಹಾಗೂ ಸದಾ ತಿಳಿಯಾಗಿರ್ತಕ್ಕಂಥ ಆ ಮನಸ್ಥಿತಿಗಳಂತವ್ರು, ಈ ಸದಾ ತಿಳಿಯಾಗುವಂತ ಒಂದು ಮನಸ್ಥಿತಿಗೆ ದೇಹವನ್ನ ತಗೊಂಡ್ ಬರ್ಬೇಕು ಅಥವಾ ಅನ್ನಮಯ ಶರೀರದ ಪೋಷಣೆಯನ್ನ ಆ ಒಂದು ಸ್ಥಿತಿ ತರಬೇಕು. ಒಂದು ಸಣ್ಣ ಮಟ್ಟದ ಸುಳಿವು ಕೊಡ್ತೀವಿ. ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಗೆ ಸ್ವಲ್ಪ ಅದನ್ನ ಮೆಸೇಜ್ ಮಾಡಿ ಅವ್ರಿಗೆ ಪ್ರತ್ಯೇಕವಾದಂತ ಟ್ರೀಟ್ಮೆಂಟ್ ಅಂತ ಏನ್ ಕರಿತೀವಿ ಅಥವಾ ಮಾರ್ಗ ಆಹಾರ ಕೊಡೋಣ. ಈಗಾಗಲೇ ಆ ಕಣ್ಣು ತಿಳಿಯಾಗಿರೋದು ಬೇರೆ ಆಹಾರ ಸೂಚನೆ ಬೇಕಾಗಿದೆ ಏನು ಸೇರಿಸ್ತಾ ಇದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಅನ್ನಮಯ ಕೋಶವನ್ನು ಸಾತ್ವಿಕವಾಗಿ ಮಾಡೋದಕ್ಕೆ ಪೂರಕವಾದಂತ ಒಂದು ಆಹಾರಗಳಂದ್ರೆ ನೇರವಾಗಿ ಸಿಹಿ ಆಗ್ತಕ್ಕಂತ ಹಣ್ಣುಗಳು, ಉದಾಹರಣೆ ಬಾಳೆಹಣ್ಣು ಇರ್ಬೋದು, ಪಪ್ಪಾಯ ಹಣ್ಣು ಇರ್ಬೋದು, ಸಪೋಟ ಹಣ್ಣು ಇರ್ಬೋದು, ಇವುಗಳು ನೇರವಾಗಿ ಸಿಹಿ ಆಗ್ತವೆ, ಇವುಗಳು ಸ್ವಲ್ಪ ಸಹಾಯ ಮಾಡ್ತವೆ. ಹುಳಿಯಾಗಿ ಹಣ್ಣಾಗ್ತಕ್ಕಂಥ ಪದಾರ್ಥಗಳು, ಉದಾಹರಣೆ ಸೇಬು, ಕಿತ್ತಳೆ, ಮಾವು, ಇವುಗಳು
ಒಂದು ರಾಜಸಿಕ ಕ್ಯಾಟಗರಿ ಬರ್ತದೆ. ಸಾಧನಾ ಸಮಯದಲ್ಲಿ ಸ್ವಲ್ಪ ಇವುಗಳನ್ನ ಕಡಿಮೆ ಮಾಡಿ ಇದ್ರ ಕಡೆ ಆದ್ಯತೆ ಕೊಟ್ಟುಕೊಂಡ್ರೆ ಕನಿಷ್ಠ ಈ ಸಾಧನಾ ಸಮಯದಲ್ಲಿ ತಾನು ಪ್ರತ್ಯೇಕವಾಗಿ ಮತ್ತು ಎಚ್ಚರವಾಗಿರೋದಕ್ಕೆ ಸಾಧ್ಯ ಆಗ್ತಿದೆ ಗ್ರಹಿಸೋದಕ್ಕೆ. ನಾಟಿ ಹಸುವಿನ ಹಾಲು ಸಾಕಷ್ಟು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಾಟಿ ಹಸುವಿನ ಹಾಲನ್ನ ನಾಟಿ ಹಸು ಅಂತ ಗುರುತಿಸ್ಬೇಕು ಅಂದ್ರೆ ಅದರ ಬೆನ್ನ ಮೇಲೆ ಒಂದು ದಿಬ್ಬ ಇರುತ್ತೆ, ಏನಂತೀರ ಗಂಟು ತರ ಈ ತರ ಇರುತ್ತೆ. ಗಂಟು ಅಥವಾ ದಿಬ್ಬ ಇರುವಂತ ಹಸುವಿನ ಹಾಲನ್ನು ಪಡ್ಕೊಂಡ್ರೆ ಹಾರ್ಮೋನ್ ವೈಪರೀತ್ಯಗಳಿಂದ ಉಂಟಾಗ್ತಕ್ಕಂತ ಆಂದೋಲನಗಳನ್ನು ಕಡಿಮೆ ಮಾಡೋದು ಸಾಕಷ್ಟು ಸಹಾಯ ಮಾಡುತ್ತೆ. ಮನೆಯಲ್ಲಿ ತಯಾರಿಸಿದಂತ ತುಪ್ಪವನ್ನು ಬಳಸೋದ್ರಿಂದ ಅದು ಅದರ ಬಳಕೆಯಿಂದ ಸಾಕಷ್ಟು ಒಂದು ಸಾತ್ವಿಕ ಮನೋಭಾವ ಬರುವಂತ ಸಾಧ್ಯತೆ ಇದೆ. ಅದು ಪೂರಕವಾಗಿರುತ್ತದೆ ಖಂಡಿತವಾಗ್ಲೂ. ನೀರು ಮುಂದೆ ಅದು ಪ್ರಾಣಮಯ ಕೋಶಕ್ಕೆ ಪೂರಕವಾಗಿರ್ತದೆ. ಇಷ್ಟನ್ನ ಸಿದ್ಧ ಮಾಡಿಕೊಂಡ ಮೇಲೆ ಆಹಾರವನ್ನ ತಯಾರಿಸುವಂತವ್ರ ಮನಸ್ಥಿತಿನೂ ಅದನ್ನ ಬೆಳೆಸುವಂತವ್ರ ಮೇಲೆ ಎಷ್ಟೋ ಪರಿಣಾಮ ಬೀರುತ್ತೆ. ಅದರಿಂದ ಅಡಿಗೆ ಮನೆ ಸರಿ ಹೋಯ್ತು ಅಂದ್ರೆ ಎಲ್ರೂ ಮನಸ್ಥಿತಿನೂ ಸರಿ ಹೋಗುತ್ತೆ. ದಯಮಾಡಿ ಆಹಾರವನ್ನು ಸಿದ್ಧ ಮಾಡುವಂತವ್ರು ಶಾಂತ ರೀತಿಯಿಂದ ಅದನ್ನು ಸಿದ್ಧ ಮಾಡಿದ್ರೆ ಮನೆಯಲ್ಲಿನ ಎಷ್ಟೋ ಆಂದೋಲನಗಳು ಅಲ್ಲೇ ಕಡಿಮೆ ಆಗ್ತದೆ. ಇದು ಇನ್ನೊಂದು ಸಣ್ಣ ವಿಡಿಯೋ ಈ ಅನ್ನಮಯ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಸಾಧ್ಯವಾದ್ರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಪ್ರಾಣಮಯ ಶರೀರಕ್ಕೆ ಸಂಬಂಧಪಟ್ಟಾಗಿ ಏನ್ ಮಾಡ್ಬೇಕು ಡಿಸ್ಕಸ್ ಮಾಡೋಣ. ಈ ನಿದ್ರೆಯಿಂದ ತಮ್ಮನ್ನು ತಾವು ಗುರುತಿಸ್ಕೋಬಹುದು ಅಂತ ಮಾತಾಡ್ತಾ ಇದ್ದೆ. ಆಗ್ಲಿ ಕಣ್ಣು ತಿಳಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಸೆಳೆತ ಇರ್ತಕ್ಕಂಥದ್ದು ಕಣ್ಣು ಬಿಡ್ಲಿಕ್ಕೆ ಆಗದಂತ ಒಂದು ಸೆಳೆತಕ್ಕೊಳಪಟ್ಟಿರುವಂಥದ್ದು. ಈ ಮೂರು ಕ್ಯಾಟಗರಿ ಮಾಡಿಕೊಂಡು ಅನ್ನಮಯ ಶರೀರದಿಂದ ಅಥವಾ ಅನ್ನಮಯದ ಶರೀರಕ್ಕೆ ಕೊಡಬೇಕಾಗಿರುವಂತ ಆಹಾರದಿಂದ ಅದನ್ನು ಎಷ್ಟು ತಿದ್ದಲಿಕ್ಕೆ ಸಾಧ್ಯನೋ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ಮೊದಲನೇ ಹೆಜ್ಜೆ. ಈ ನಿಟ್ಟಿನಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಸ್ವಲ್ಪ ಪ್ರಶ್ನೆಗಳನ್ನ ತಗೊಳ್ಳೋಣ. ಪರ್ಸ್ನಲ್ಲಿ ಕೇಳಬೇಕು ಅಂತ ಇದ್ರೆ ನೀವು ಬೇಕಾದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕೇಳ್ಬೋದು. ಯಾವಾಗ ಸ್ಟಾರ್ಟ್ ಮಾಡೋದು ಅಂತಾನೆ ಎಲ್ಲರದ್ದು ಪ್ರಶ್ನೆ ಆಗಿದೆ. ಇದು ಸ್ವಲ್ಪ ತಯಾರಾದ ತಕ್ಷಣ ಅನ್ನಮಯ ಶರೀರ ಆದಷ್ಟು ಬೇಗ ಮಾಡ್ಕೊಳ್ಳೋಣ. ಲಾಸ್ಟ್ ಟೈಮ್ ಹೇಳ್ತಾ ಇದ್ವಿ 14 ಕೆಳಗಡೆ ಇರುವಂತ ಮಕ್ಕಳು ಬೇಡ, ಬಿ ಪಿ ಇರುವಂತವ್ರು ಬೇಡ, ಗರ್ಭಿಣಿಯರು ಬೇಡ. ಇನ್ನೊಂದು ಇತ್ತೀಚೆಗೆ ಕಣ್ಣಿನ ಆಪರೇಷನ್ ಮಾಡ್ಕೊಂಡಿರುವಂತವ್ರು ಈ ಒಂದು ಮಾರ್ಗ ಅಥವಾ ಈ ಒಂದು ಮೊದಲನೇ ಸತ್ಸಂಗದಲ್ಲಿ ಅವರು ಭಾಗವಹಿಸೋದು ಬೇಡ ಅಂದ್ರೆ ಆ ಸಾಧನೆಯನ್ನು ಮಾಡೋದು ಬೇಡ. ಅವ್ರಿಗಾಗಿ ಪ್ರತ್ಯೇಕವಾದಂತ ಬೇರೆ ಸಾಧನೆಗಳನ್ನ ಅಥವಾ ಮಾರ್ಗಗಳನ್ನ ಕೊಡೋಣ. ಅವ್ರ ಏನಾದ್ರು ನಮ್ಗೆ ಈ ತರ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಪ್ರತ್ಯೇಕವಾಗಿ ಇದನ್ನು ತಗೊಳ್ಳೋಂತ ಒಂದು ಚಾಲನೆಯನ್ನು ಕೊಡೋಣ. ಈ ವಿಚಾರವಾಗಿ ಏನಾದ್ರು ಪ್ರಶ್ನೆ ಇದ್ರೆ ದಯಮಾಡಿ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ಬೋದು, ಅದಕ್ಕೆ ಚಾಲನೆ ಕೊಡೋಣ.
ಕುಟೀರದಲ್ಲಿಲ್ಲ, ನಾವು ಹೊರಗಡೆ ಇದ್ದೀವಿ, ಆದ್ರಿಂದ ಇಲ್ಲಿ ಸ್ವಲ್ಪ ಎಲ್ರು ಕೇಳ್ತಾ ಇದ್ರು ಹೊರಗಡೆ ಕೆಲಸ ಎಲ್ಲ ಇರುತ್ತೆ ಅಂತ. ಮೊದ್ಲನೇ ಎಲ್ಲ ಕೆಳಗಡೆ, ಸಂಸಾರದ ಬಿಸಿನೂ ಕೂಡ ಇಲ್ಲಿವರೆಗೂ ತಟ್ಟುತ್ತೆ, ಜೋರಾಗಿ ಮಾತನಾಡ್ತಾ ಇರ್ತಾರೆ ಇದೆಲ್ಲ ಸುತ್ತಮುತ್ತ ಎಲ್ಲ. ದಯಮಾಡಿ ಅದರಿಂದ ಸ್ವಲ್ಪ ಸಹಿಷ್ಣುತೆಯನ್ನು ಸ್ವೀಕರಿಸ್ಬೇಕು ಎಲ್ರು. ಮೋಸ್ಟ್ಲಿ ಮುಂದಿನ ವಾರ ಕುಟೀರಕ್ಕೆ ಹೋಗ್ತಾ ಇದ್ವಿ, ಅಲ್ಲಿ ಹೋದ್ರೆ ಸ್ವಲ್ಪ ನಿಮ್ಗೆ ವಾತಾವರಣ ಮತ್ತೆ ಹಿಂದಿನ ಬ್ಯಾಕ್ ಗ್ರೌಂಡ್ ಎಲ್ಲ ಶಾಂತವಾಗಿರುತ್ತೆ. ಏನಾದ್ರೂ ಇದ್ರೆ, ತಾವ್ ಪ್ರಶ್ನೆಗಳಿದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಸಂಬಂಧ ನಿಮ್ಗೆ ಅವಕಾಶ ಕೊಡ್ತಾರೆ. ಒಂದು 2-3 ನಿಮಿಷದಲ್ಲಿ ಕಟ್ ಆಗುತ್ತೆ, ಹಂಗೆ ಮುಂದುವರ್ಸೋಣ ಮುಂದೆ. ಅವ್ರು ನೋಡಪ್ಪ ಯಾರು, ಶಿವಪ್ರಸಾದ್ ಅನ್ನೋರು ಇದ್ ಮಾಡ್ತಾವ್ರು. ನಮಸ್ತೆ, ಮಾತಾಡಿಪ್ಪ. ನಮಸ್ತೆ ಗುರುಜಿ. ಮಾತಾಡಿಪ್ಪ. ಆಹಾರದ ವಿಷಯದಲ್ಲಿ ಗುರುಜಿ, ಮತ್ತಿನ್ನೇನು ನಾವು ದೈನಂದಿನ ಆಹಾರ ಪದ್ಧತಿಯಲ್ಲಿ ಅನ್ನ ಗೋಧಿ ಎಲ್ಲ ಉಪಯೋಗಿಸ್ತಾರೆ, ಅಕ್ಕಿ ಗೋಧಿ ಎಲ್ಲ ಉಪಯೋಗ, ರಾಗಿ ಜೋಳ ಎಲ್ಲ ಉಪಯೋಗಿಸ್ತಾರೆ ಗುರುಜಿ. ಇದನ್ನ ಬಹಳ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ಸಾಧನೆಗೆ ಸಾತ್ವಿಕತೆ ಬೇಕು. ತುಂಬಾ ಉನ್ನತವಾದ ಸಾಧನೆಯನ್ನು ಮಾಡ್ತೀವಿ ಅಂತ ಏನಾದ್ರೂ ನಿಮಗೆ ಅದ್ರಲ್ಲಿರ್ಬೇಕು ಅಂತ ಬಯಕೆ ಇರುವಂತವ್ರು, ಅಥವಾ ಬ್ರಹ್ಮಚರ್ಯನ್ನು ಪಾಲಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತವ್ರು ಸಾತ್ವಿಕ ಆಹಾರವನ್ನು ತಗೋಬಹುದು. ಸಾತ್ವಿಕ ಅಂದ್ರೆ ಬಹಳ ಗಂಭೀರವಾಗ ಅದನ್ನೇನು ಚಿಂತನೆ ಮಾಡೋಕೆ ಹೋಗ್ಬೇಡಿ. 2 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಏನ್ ಆಹಾರ ಕೊಡ್ತೀರೋ ಸುಲಭ ಜೀರ್ಣ ಆಗುವಂತವು ಅವೆಲ್ಲ ಸಾತ್ವಿಕ ಅಂತ ಭಾವಿಸ್ತೀವಿ. 2ರಿಂದ 1-7 ವರ್ಷದವರೆಗಿನ 6-7 ವರ್ಷದೊಳಗಿನ ಮಕ್ಕಳಿಗೆ ಏನ್ ಕೊಡ್ತೀರೋ ಅದನ್ನ ಸ್ವಲ್ಪ ರಾಜಸಿಕ ಆಹಾರ ಅಂತ ಭಾವಿಸ್ಕೊಡ್ರಿ. ಅದಾದ್ಮೇಲೆ ಕೊಡುವಂತ ತಿನ್ನುವಂತ ಆಹಾರಗಳು ಅವನ್ನ ಬೇರೆ ಬೇರೆ ಕ್ಯಾಟಗರಿ ಆಮೇಲೆ ನೋಡೋಣ, ಅದ್ರಲ್ಲಿ ತಾಮಸಿಕ ಯಾವ್ದು ಬರುತ್ತೆ. ಆದ್ರೆ ಸಾತ್ವಿಕ ಅಂತ ಬಂದಾಗ ಸಾತ್ವಿಕ ಆಹಾರಗಳು ನೇರವಾಗಿ ಸಿಹಿ ಆಗುವಂತ ಹಣ್ಣುಗಳು ಯಾವ್ದಿದೆಯೋ ಇವುಗಳನ್ನ ಸಾತ್ವಿಕ ಕ್ಯಾಟಗರಿಗೆ ಸೇರಿಸ್ತೀವಿ. ಉದಾಹರಣೆಗೆ ಬಾಳೆಹಣ್ಣು, ಸಪೋಟ ಹಣ್ಣು, ಮತ್ತೇನ್ ಮಾತಾಡಿದ್ರಪ್ಪ, ಪಪ್ಪಾಯ ಹಣ್ಣು, ಇವು ಸಾತ್ವಿಕತೆಗೆ ಸಹಾಯ ಮಾಡ್ತವೆ. ಹುಳಿಯಾಗಿ ಸಿಹಿ ಆಗುವಂತ ಹಣ್ಣುಗಳು, ಮೊದಲು ಹುಳಿಯಾಗಿದ್ದು ನಂತರ ಸಿಹಿ ಆಗುವಂತ ಹಣ್ಣುಗಳು ರಾಜಸಿಕ ಒಂದು ಗುಣನ ಕೊಡ್ತಾ ಹೋಗು. ಇನ್ನೊಂದು ನಿಮಿಷದಲ್ಲಿ ಕಟ್ ಆಗ್ತಾ ಇದೆ.